ವಿನಯ್ ಕುಲಕರ್ಣಿ ಅವರು ಇವತ್ತು ವಿದ್ಯಾರ್ಥಿ ನಾಯಕನಾಗಿ ಶಾಸಕನಾಗಿ ಸಚಿವನಾಗಿ ಈ ರಾಜ್ಯದಲ್ಲಿ ಇವತ್ತು ಸೇವೆಯನ್ನು ಮಾಡಿದರು. ವಿನಯ್ ಕುಲಕರ್ಣಿ ಅವರಿಗೆ ನನಗೆ ಒಂದು ಆತ್ಮೀಯವಾದ ಸಂಬಂಧ. ವಿಶೇಷವಾಗಿ ಅವರ ಒಂದು ನಂಟು ವಿಜಯಪುರದಲ್ಲಿ ಕೂಡ ಇದೆ. ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳು ಕೇವಲ ಧಾರವಾಡ ಬೆಳಗಾವಿ ಅಷ್ಟೇ ಅಲ್ಲ, ಇವತ್ತು ಸಂಪೂರ್ಣ ರಾಜ್ಯದಲ್ಲಿ ಅವರು ತಮ್ಮ ಸ್ನೇಹಿತರ ಒಂದು ಬಳಗ ಇವತ್ತು ದೋಸ್ತ ವಿನಯ್ ಕುಲಕರ್ಣಿ ಅವರ ಜೊತೆಗಿದೆ. ಯುವಕರ ಒಂದು ದಂಡ ಒದಗಿಸುತ್ತಿದೆ. ಹೋದ ಒಂದು ಚುನಾವಣೆಯಲ್ಲಿ ಇವತ್ತು ದೋಸ ಅವ್ರು ಗೆಲ್ಲಬೇಕಾಗಿತ್ತು, ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅವ್ರು ಗೆಲ್ಲಬೇಕಾಗಿತ್ತು. ಕಾರಣಾಂತರದಿಂದ ಇವತ್ತು ಸಹ ಅವ್ರು ಪರಭವಗೊಂಡಿದ್ದಾರೆ. ನಮ್ಗೆ ಗೊತ್ತಿದೆ ಬಹಳಷ್ಟು ಅವ್ರ ಕಷ್ಟಗಳನ್ನು ಇವತ್ತು ಸಹ ಎದುರಿಸಿದ್ದಾರೆ. ಆ ಕಷ್ಟಗಳನ್ನು ಎದುರಿಸಿದ್ರು ಕೂಡ ಬಹಳ ದಿಟ್ಟತನದಿಂದ ಇವತ್ತು ನಿಮ್ಮ ಸೇವೆಯನ್ನು ಇವತ್ತು ದಿವಸ ಮಾಡಲಿಕ್ಕೆ ಅವರು ಮುಂದುವರೆದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ, ಇವತ್ತು ವಿನಯ್ ಕುಲಕರ್ಣಿ ಅವರು ಈ ರಾಜ್ಯದಲ್ಲಿ ಮತ್ತೆ ಅವರು ಶಾಸಕರಾಗಿ ಮತ್ತೆ ಇವತ್ತು ಸಹ ನಿಶ್ಚಿತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ 2023 ಬರ್ತದೆ, ಮತ್ತೆ ಅವರು ಸಚಿವರಾಗಿ ನಿಮ್ಮೆಲ್ಲರ ಸೇವೆಯನ್ನು ಇವತ್ತು ದಿವಸ ಮಾಡಬೇಕು. ಆ ದಿಶೆಯಲ್ಲಿ ನಾವೇನಿಷ್ಟೆಲ್ಲ ಜನ ಲಕ್ಷಾಂತರ ಜನ ಇವತ್ತು ದಿವಸ ಬಂದಿದ್ದೀರಿ, ಅವ್ರನ್ನ ಶಕ್ತಿ ತುಂಬಿ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಅವರತ್ತು ಆವಿಷ್ಕರಿಸಿ ಅವ್ರಿಗೆ ಶಕ್ತಿಯನ್ನು ತುಂಬಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅನ್ನೋ ಮಾತನ್ನು ಸಂದರ್ಭ ಹೇಳಿ ಅವರ ಸಂಕಷ್ಟ ಕಾಲದಲ್ಲಿ ಅವ್ರ ಕುಟುಂಬ ವರ್ಗದವರು ಕೂಡ ಅವ್ರ ಧರ್ಮಪತ್ನಿ ಮಕ್ಕಳು ಅವರೆಲ್ಲರೂ ಕೂಡ ಇವತ್ತು ನಾನು ಸ್ಮರಣೆ ಮಾಡಬೇಕಾಗ್ತದೆ. ಅವರು ಬೆನ್ನೆಲುಬಾಗಿ ನಿಂತು ಇವತ್ತು ಆ ಸಂಕಷ್ಟದಲ್ಲಿ ಅವ್ರನ್ನ ಹೆಗಲು ಕೊಟ್ಟು ಇವತ್ತು ದಿವಸ ಅವ್ರು ಕೆಲಸ ಮಾಡಿದ್ದಾರೆ. ನನ್ನ ಕಣ್ಣಾರೆ ಇವತ್ತು ದಿವಸ ಕಂಡಿದ್ದೀನಿ ಅವ್ರನ್ನ. ಹೀಗಾಗಿ ಅವ್ರಿಗೆ ಬರುವಂತ ದಿನಗಳಲ್ಲಿ ಉಜ್ವಲವಾದಂತಹ ಭವಿಷ್ಯ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ವೇದಿ ಬೇಗಿನ ಮೇಲೆ ಕೂತಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತೀವಿ. ನಾವು ಅವರಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅವರಿಗೆ ಮತ್ತೊಮ್ಮೆ 54ನೇ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.